ಪ್ರಸಿದ್ಧ ನಾಗಿ ಎಂಬ ಕದನ ಕವನವನ್ನು ನಿಮ್ಮ ಮುಂದೆ ಕಥೆಯಾಗಿ ಹೇಳಲಿದ್ದೇನೆ. ಒಂದಲ್ಲ ಒಂದೂರಲ್ಲಿ ನಾಗಿ ಅಂತ ಒಬ್ಳು ಪುಟ್ಟೆ ಹುಡುಗಿ ಇರ್ತಾಳೆ. ಅವಳು ಸಣ್ಣಕ್ಕಿರುವಾಗಲೇ ತನ್ನ ತಾಯಿಯನ್ನು ಕಳ್ಕೊಂಡಿರ್ತಾಳೆ. ಆದ್ರಿಂದ ಅವರಪ್ಪ ಮಾದಿಯನ್ನು ಮರುಮದುವೆ ಆಗಿರ್ತಾಳೆ. ಅದೇನೋ ಗೊತ್ತಿಲ್ಲ, ಮಾದಿಗೆ ನಾಗಿ ಕಂಡ್ರೆ ತುಂಬಾ ದ್ವೇಷ. ಯಾವಾಗ ನೋಡ್ರು ಕೊಡಬಾದ ಹಿಂಸೆಯನ್ನು ನಾಗಿಗೆ ಮಾದಿ ಕೊಡ್ತಾ ಇರ್ತಾಳೆ. ಒಂದಿವಸ ಮಾದನು ಶಿಕಾರಿಗೆ ಕಾಡಿಗೆ ಹೋದಾಗ ನಾಗಿಯು ಎಲ್ಲ ದನಗಳನ್ನು ಹೊಡೆದುಕೊಂಡು ಮನೆಗೆ ಬರುತ್ತಾಳೆ. ಆದರೆ ತುಂಗೆ ಎಂಬ ದನು ಮಾತ್ರ ಬರುವುದೇ ಇಲ್ಲ. ಆಗ ಅವಳು ತನ್ನ ಮರತಾಯಿ ಹತ್ತಿರ ಬಂದು, ಅಮ್ಮ ಅಮ್ಮ ಎಲ್ಲ ದನಗಳು ಬಂದವು ಅಮ್ಮ, ಆದರೆ ತುಂಗೆ ದನು ಮಾತ್ರ ಬರಲೇ ಇಲ್ಲ ಅಮ್ಮ ಎನ್ನುತ್ತಾಳೆ. ಅದಕ್ಕೆ ಅವಳ ಮಲತಾಯಿ, ಏನೇ ರಂಡೆ, ತಕ್ಷಣ ಇವತ್ತೇ ಬಂಗಾರದಂತಹ ಅದನವನ್ನು ಕಳೆದೆಯಲ್ಲೇ ಇವತ್ತೇ ಅದನ್ನು ಹುಡ್ಕ ಬರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ನಾಗಿ, ಈ ಜೋರ್ ಮಳೆಯಲ್ಲಿ ಈ ಕತ್ಲ ಹೆಂಗಮ್ಮ ಹುಡ್ಕ ಬರಲಿ, ನಾಳೆ ಬೆಳಿಗ್ಗೆ ಹುಡ್ಕ ಬರ್ತೀನಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅವಳಮ್ಮ, ನನಗ ಅವೆಲ್ಲ ಗೊತ್ತಿಲ್ಲ, ನೀನು ಈ ಕೂಡಲೇ ಇವತ್ತೇ ಅದನವನ್ನು ಹುಡ್ಕ ಬರ್ಬೇಕು, ನಡಿ ಹೊರಗೆ ಎಂದು ಮನೆಯಿಂದ ಹೊರಗಡೆ ಹಾಕ್ತಾಳೆ. ಪಾಪನಾಗಿ ಪುಟ್ಟ ಹುಡುಗಿ ಕಂಬಡಿ ಕೊಪ್ಪೆ ಸೂಡಿಕೊಂಡು ಜೋರು ಮಳೆಯಲ್ಲಿ ಘೋರ ಕತ್ತಲಲ್ಲಿ ತುಂಗೇ 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 ಎಂದು ಕೂಗುತ್ತಾ ಗದ್ದೆ ದಾಟಿ ಬ್ಯಾಣ ದಾಟಿ ಒಂದು ದೊಡ್ಡ ಕಾಡಿಗೆ ಬರುತ್ತಾಳೆ. ಅವಳು ತುಂಗೇ ತುಂಗೇ ಎಂದು ಕೂಗುವ ಅವಳ ಧ್ವನಿ ಅವಳಿಗೆ ಪ್ರತಿಧ್ವನಿಯಾಗಿ ಕೇಳಿಸಿದಾಗ ಅವಳ ಪ್ರಕಾರ ತನ್ನ ಸತ್ತ ತಾಯಿಯೇ ತನ್ನನ್ನು ಬಾ ಮಗಳೇ ಬಾ ಕಂದ ಎಂದು ಕರೆಯುತ್ತಿದ್ದಾಳೆ ಎಂದು ಭಾವಿಸಿ ಮುಂದೆ ಮುಂದೆ ಬಂದೆನಮ್ಮ ಬಂದೆನಮ್ಮ ಎಂದು ಹೋಗುತ್ತಾಳೆ. ಅವಳ ಕಣ್ಣಿಗೆ ಕಂಡಂತಹ ಕಲ್ಲು ಬಂಡೆಗಳನ್ನು ಅಥವಾ ದೊಡ್ಡ ದೊಡ್ಡ ಮರಗಳನ್ನು ತನ್ನ ಸತ್ತ ತಾಯಿಯೇ ಎಂದು ಅಥವಾ ತುಂಗೆ ದನವೇ ಎಂದು ತಿಳಿದು ಮುಂದೆ ಮುಂದೆ ಹೋಗುತ್ತಾಳೆ. ಇತ್ತ ಮಾದ ಬೆಳಿಗ್ಗೆಯಿಂದ ಶಿಕಾರಿಯಾಗಿದೆ. ಬೇಸರದಿಂದ ಥರಿಕೆ ಹಾಳಾದ್ದು, ಒಂದು ಪ್ರಾಣಿನೂ ಇವತ್ತು ನನ್ನ ಕಣ್ಣಿಗೆ ಬೀಳಬಾರ್ದ. ಮಾದಿ ಬೇರೆ ಕಾಯ್ತಾ ಇರ್ತಾಳೆ, ಏನಾರು ಮಾದ ಏನಾರು ತಂದೆ ತರ್ತಾನೆ ಅಂತ. ಥು ಹಾಳಾದ್ದು, ಒಂದು ಪ್ರಾಣಿ ನನ್ನ ಕಣ್ಣಿಗೆ ಬೀಳಬಾರ್ದ ಅಂತ ಬೇಸರದಿಂದ ಮನೆ ಕಡೆ ಹೆಜ್ಜೆ ಹಾಕುತ್ತಿರುವಾಗ ಪೊದೆಯಲ್ಲಿ ಏನೂ ಅಲ್ಲಾಡಿದಂತೆ ಆಗುತ್ತದೆ. ಏನು ಎಂದು ಮಾದ ನೋಡುತ್ತಾನೆ, ಕಪ್ಪು ಕೂದಲಿನ ಜಂತು ಒಂದು ಪೊದೆಯಲ್ಲಿ ಓಡಿದಂತೆ ಆಗುತ್ತದೆ. ಓಹ್ ಅಬ್ಬಾ, ಒಂದು ಪ್ರಾಣಿನ ನನ್ನ ಕಣ್ಣಿಗೆ ಬಿತ್ತಲ್ಲ ಅಂದು ಖುಷಿಯಿಂದ ಹಿಂದೆ ಮುಂದೆ ನೋಡದೆ ಕೋವಿಯಿಂದ ಏಡನ್ನು ಹೊಡೆದೇ ಬಿಡ್ತಾನೆ. ಆ ಕಡೆಯಿಂದ, ಅಯ್ಯೋ ಅಮ್ಮ ಸತ್ತನವ್ವ ಸತ್ತನವ್ವ ಎಂಬ ಕೂಗು ಅವರಿಗೆ ಕೇಳಿಸುತ್ತದೆ. ಅಯ್ಯೋ ಗ್ರಹದೇವರೇ, ಏನೋ ಹೇಳುವಂತಾಗೇ ಹೋಯಿತು, ಅಯ್ಯೋ ನನ್ನ ಗ್ರಾಚಾರವೇ ಎಂದು ಹೋಗಿ ನೋಡ್ತಾನೆ. ರಕ್ತದ ಮಡುವಿನಲ್ಲಿ ನಾಗಿ ವಿಲ ವಿಲನೆ ಒದ್ದಾಡುತ್ತಿರುತ್ತಾಳೆ. ಅಯ್ಯೋ ಮಗಳೇ, ನನ್ನ ಕೈಯಾರೆ ನಿನ್ನನ್ನು ಕೊಂದೆನಲ್ಲ, ನಾನೆಂಥ ಪಾಪಿ, ಅಯ್ಯೋ ಮಗಳೇ ಎಂದು ಅವಳನ್ನು ಅಪ್ಪಿಕೊಳ್ಳುತ್ತಾನೆ. ಆಗ ನಾಗಿ, ಹೊಡಿಬೇಡಪ್ಪ ಹೊಡಿಬೇಡಪ್ಪ, ತುಂಗೆದ ನಾನು ಹೊಡ್ಕ ಬರ್ತೀನಪ್ಪ, ಹೊಡಿಬೇಡಪ್ಪ ಹೊಡಿಬೇಡಪ್ಪ ಎಂದು ತನ್ನ ಕೊನೆಯುಸಿರನ್ನು ಎಳೆಯುತ್ತಾಳೆ. ಆಗ ಮಾದ, ಅಯ್ಯೋ ಮಗಳೇ ನಾನೆಂಥ ಪಾಪಿ, ಅಯ್ಯೋ ಎಂದು ಅವನೂ ಕೂಡ ಅಲ್ಲೇ ಸಾಯುತ್ತಾನೆ. ಇತ್ತ ಮಾದಿ ಮಾದ ಬರುವ ದಾರಿಯನ್ನು ಕಾಯುತ್ತಾ ಕಾಯುತ್ತಾ ಕೂರುತ್ತಾಳೆ. ನಾಗಿ ಬರದಿರಿಗಿ ಮಾದ ಬರದಿರೆ ಕುಗ್ಗಿ ಕುಗ್ಗಿ ಕಾಯುತ್ತಾ ಕಾಯುತ್ತಾ ನಿದ್ರೆಗೆ ಜಾರುತ್ತಾಳೆ. ಬೆಳಿಗ್ಗೆ ಎದ್ದು ನೋಡಿದ್ರು ಮಾದನೂ ಇಲ್ಲ ನಾಗಿನೂ ಇಲ್ಲ. ತಕ್ಷಣವೇ ಇಡೀ ಊರವರಿಗೆಲ್ಲ ಸುದ್ದಿ ತಿಳಿಸ್ತಾಳೆ. ಊರವರೆಲ್ಲ ಇಡೀ ಕಾಡನ್ನು ಜಾಲಾಡಿದರು, ಮಾದ ಮತ್ತು ನಾಗಿ ಸುಳಿವೇ ಸಿಗಲಿಲ್ಲ. ಹೀಗೆ ಮಳೆಗಾಲ ಕಳೆದು ಚಳಿಗಾಲವು ಕಳೆದು ಬೇಸಿಗೆ ಕಾಲಿಟ್ಟಿತು. ನಾಗಿಯು ಸಿಂಗನನ್ನು ಮರುಮದುವೆಯಾದಳು. ಒಂದು ದಿನ
ಮಾದಿ ಕಾಡಿಗೆ ಬುಟ್ಟಿ ಹೆಣೆಯಲು ಬಿದಿರು ತರಲು ಹೋದಾಗ ಸಿಂಧನಿಗೆ ಎರಡು ತಬ್ಬಿಕೊಂಡಿರುವಂತಹ ಅಸ್ಥಿ ಪಂಜರಗಳು ಅವನಿಗೆ ಕಾಣಿಸುತ್ತವೆ. ತಕ್ಷಣವೇ ಮಾದಿಯನ್ನು ಕೂಗಿ ಕರೆಯುತ್ತಾಳೆ. ಮಾದಿ ಬಂದು ನೋಡುತ್ತಾಳೆ, ಒಂದು ದೊಡ್ಡ ಅಸ್ಥಿ ಪಂಜರ, ಒಂದು ಪುಟ್ಟ ಅಸ್ಥಿ ಪಂಜರ ಒಂದನ್ನೊಂದು ತಬ್ಬಿಕೊಂಡಿವೆ. ಪಕ್ಕದಲ್ಲೇ ಕೋವಿಲ್, ಪಕ್ಕದಲ್ಲೇ ಕಂಬಳಿ ಕೊಪ್ಪೆ. ಮಾದಿಗೆ ಎಲ್ಲವೂ ಅರ್ಥವಾಯಿತು. ಅಷ್ಟರಲ್ಲಿ ಆ ಎರಡು ಅಸ್ಥಿ ಪಂಜರಗಳು ಅವರಿಬ್ಬರನ್ನು ನೋಡುತ್ತಾ ಕಿಲಕಿಲನೆ ನಗುತ್ತಾ ಅವರಿಬ್ಬರನ್ನು ಬೆನ್ನಟ್ಟಿದವು. ಅವರಿಬ್ಬರು ಹೆದರುತ್ತಾ ಹೆದರುತ್ತಾ ಓಡುತ್ತಾ ಹಿಂದೆ ನೋಡುತ್ತಾ ಮುಂದೇಳುತ್ತಾ ಏಳುತ್ತಾ ಗುಡಿಸಲನ್ನು ಸೇರುತ್ತಾರೆ. ಅವರು ಕೂಡ ಹೆದರಿ 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 ಗುಡಿಸಲಿನಲ್ಲೇ ಜರ ಬರಿಸಿಕೊಂಡು ಅವರು ಸಾಯುತ್ತಾರೆ. ಈಗಲೂ ಕೂಡ ಆ ಕಾಡಿಗೆ ಹೋದರೆ ಹೇಳ್ತಾರೆ ಕೆಲವೊಬ್ಬರು, ಆ ಎರಡು ಅಸ್ಥಿ ಪಂಜರಗಳು ಮಾದಿ ಮತ್ತು ಸಿಂಗನನ್ನು ಹುಡುಕುತ್ತಾ ಅಲೆದಾಡುತ್ತಿವೆ ಎಂದು. ಇನ್ನೂ ಕೆಲವರು ಹೇಳ್ತಾರೆ ಆ ಕಾಡಿಗೆ ಹೋದರೆ ನಾಗಿಯ ತುಂಗೇ ತುಂಗೇ ಎಂಬ ಕೂಗು ಇನ್ನೂ ಕೇಳಿಸುತ್ತದೆ ಎಂದು. ಈ ಕಥೆಯಲ್ಲಿ ನಮಗೆ ತಿಳಿದು ಬರುವುದೇನೆಂದರೆ ಕರುಣೆಯೇ ಮನುಷ್ಯತ್ವದ ಮೊದಲ ದೊಡ್ಡ ಮೌಲ್ಯ. ಧನ್ಯವಾದಗಳು.